Hello friends, welcome back to my channel. So ivattin video nanna birthday video. So ivattindu full update kodtini nan nim jothe share maartta idini. So morning e nanu hogi tarkarigalalla purchase maadkon bandidini. Tomato solpa kai matte hannu tandidini yakandre tomato rate solpa kammi agide 15 rupees maartidare. Ondond tomato 10 rupees ku kodta idare. So 15 rupees tu solpa fresh agi chenagittu hagagi solpa tomato jaasti ag tagondidini. ಅದಾದಮೇಲೆ ಎಲ್ಲ ರೆಸಿಪಿಗೂ ಟೊಮೊಟೊ ಈರುಳ್ಳಿ ತುಂಬಾ ಮುಖ್ಯ. ಎಷ್ಟು ಬೇಕೋ ಒನ್ ವೀಕ್ಗೆ ಆಗೋಷ್ಟು ತೊಗೊಂಡು ಬಂದೆ. ಬಟ್ ಮಿಡ್ಲಲ್ಲಿ ಏನಾದರೂ ಖಾಲಿ ಆದ್ರೂ ಹೋಗಿ ಪರ್ಚೇಸ್ ಮಾಡ್ಕೊತೀನಿ. ಬಟ್ ಬೆಳಗ್ಗೆ ಹೋಗಿ ತೊಗೊಂಡು ಬಂದುಬಿಟ್ಟೆ, ಯಾಕಂದರೆ ಆಫ್ಟರ್ 10 o'clock ಲಾಕ್ಡೌನ್, ಯಾವುದು ನಿಮಗೆ ಥಿಂಗ್ಸ್ ಸಿಗಲ್ಲ. ಸೊ ಹೊರಗಡೆ ಹೋಗೋದು ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೋಗಿ ತಂದುಬಿಟ್ಟೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಮಧ್ಯಾಹ್ನ ಲಂಚಿಗೆ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ಬಿರಿಯಾನಿಗೆ ಏನೇನು ಬೇಕಾಗಿರುತ್ತೋ ಅದನ್ನೆಲ್ಲ ಮೊದಲೇ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡಿಕೊಂಡೆ ರೆಡಿ ಮಾಡ್ಕೊಂಡು ಬಿಡ್ತೀವಿ. ಯಾಕಂದರೆ ಅಲ್ಲೋಗಿ ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾಡಬಾರ್ದು ಅನ್ನೋಕ್ಕೋಸ್ಕರ. ಸೊ ಚಿಕನ್ ಕಬಾಬ್ಗೆ ಆಲ್ರೆಡಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ ಚಿಕನ್ ಕಬಾಬ್ಗೆ ನಾವು ಫಸ್ಟ್ ಮಿಕ್ಸ್ ಮಾಡಿಟ್ಬಿಟ್ರೆ ಅದು ಕಬಾಬ್ ಮಾಡಿದಾಗ ಅದರದ್ದು ಎಲ್ಲ ಜ್ಯೂಸಿಯಾಗಿರುತ್ತೆ, ಆ ಟೇಸ್ಟು ಆ ಚಿಕನ್ ಕಬಾಬ್ ಒಳಗಿರುತ್ತೆ. ಹಾಗಾಗಿ ತಂದಿದ ತಕ್ಷಣ ಕಬಾಬ್ಗೆ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು. ಸೊ ಇವಾಗ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಹೋಗಿ ಬೆಳಗ್ಗೆ ಮಟನ್ ಮತ್ತು ಚಿಕನ್ ತಂದುಬಿಟ್ರು. ಯಾವಾಗಲೂ 10 o'clock ತನಕ ಓಪನ್ ಇರುತ್ತೆ, ಅದಾದಮೇಲೆ ಓಪನ್ ಇರಲ್ಲ. ಸೊ ನನ್ನ ಚಾನಲಲ್ಲಿ ಯಾವ ರೀತಿ ವೆಜಿಟೇಬಲ್ಸ್ನೆಲ್ಲ ಕ್ಲೀನ್ ಮಾಡಿ ಸ್ಟೋರ್ ಮಾಡೋದು ಫ್ರಿಜ್ ಒಳಗೆ ಒನ್ ವೀಕ್ ಆಗೋ ಥರ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡ್ದಿದ್ದವ್ರು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿನೂ ಅಷ್ಟೇ, ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ನನ್ನ ವಿಡಿಯೋದಲ್ಲಿದೆ. ಸೊ ಇವತ್ತಿನ ಬಿರಿಯಾನಿ ಮಾಸ್ಟರ್ ಇವರೇ. ಸೊ ಚೆನ್ನಾಗಿ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ, ಅಷ್ಟೇ ಮಾಡಿದ್ದವರು, ಇನ್ನೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಸೊ ಬಿರಿಯಾನಿ ಬಂದು ಮಾಡೋದು ಅಮ್ಮನೇ, ಯಾಕಂದರೆ ಅವ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಅಮ್ಮನಿಗೆ ಬಿರಿಯಾನಿ ಮಾಡೋಕ್ಕೆ ಕೊಟ್ಟೆ. ಸೊ ಬಿರಿಯಾನಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ, ಮಟನ್ ಬಿರಿಯಾನಿ ಚೆಕ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿ ರೆಡಿ ಆಯಿತು, ಟೇಸ್ಟಿಯಾಗಿರೋ ಕಬಾಬು ರೆಡಿ ಆಯಿತು. ಮಧ್ಯಾಹ್ನ ಲಂಚ್ ಮುಗ್ದೋಯ್ತು. ಸೊ ಲಂಚೆಲ್ಲ ಮುಗೀತು, ಸಿಂಪಲ್ಲಾಗಿರೋ ಕೇಕ್ನ ಹಾಗೆ ತಿಂದ್ವಿ. ಸೊ ಕೇಕ್ ಕಟ್ಟಿಂಗ್ ಏನೂ ಮಾಡಿಲ್ಲ, ಯಾಕಂದರೆ ಕೇಕು ಅಷ್ಟು ಅವೈಲೇಬಲ್ ಇಲ್ಲ, ಹೋಗೂ ಇಲ್ಲ. ನಾನು ಆಲ್ರೆಡಿ ನಾನು ಕೇಕ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ದಿದ್ದವರು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಬೇಕು ಅಂದರೆ ಡೀಟೇಲಾಗಿ ಇನ್ನೊಂದು ಸತಿ ನಾನು ಕೇಕ್ ಪ್ರಿಪ್ರೇಷನ್ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲೇ, ಈಸಿ ಕೂಡ ಕೇಕು, ಅಷ್ಟೊಂದು ಕಷ್ಟ ಏನೂ ಇಲ್ಲ. ಸೊ ನೆಕ್ಸ್ಟ್ ಬಂದು ಈವ್ನಿಂಗ್ಗೋಸ್ಕರ ನಾನು ಉದ್ದಿನ ವಡೆಗೆ ರೆಡಿ ಮಾಡ್ತಾ ಇದ್ದೀನಿ. ಉದ್ದಿನ 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಒಂದು 5 hours ನೆನೆಸಿಕ್ಬಿಡ್ಬೇಕು. ಸೊ ಚೆನ್ನಾಗಿ ನೆನೆಸಿದ್ರೆ ಅದು ಚೆನ್ನಾಗಿ ನಿಮಗೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಪೇಸ್ಟ್ ಆಗುತ್ತೆ ನೀಟಾಗಿ. ಅಟ್ಲೀಸ್ಟ್ ಒಂದು 5 hours ನೆನೆಸಿದ್ರು ಸಾಕು. ಅದಾದಮೇಲೆ ಮಿಕ್ಕಿನ ಟೈಮ್ನ ಚೆನ್ನಾಗಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಟೈಮು ನನಗೆ ಬರ್ಡೇ ಅನ್ನೋದು ಕೂಡ ನನಗೆ ಇಲ್ಲ, ನಾರ್ಮಲ್ ಡೇಸ್ ಹೇಗಿತ್ತು ಹಾಗೇ ಇತ್ತು, ಯಾಕಂದರೆ ನಿಮಗೆ ಗೊತ್ತು. ಸೊ ಸೆಲೆಬ್ರೇಷನ್ ಅಂದರೆ ಫ್ಯಾಮಿಲಿ ಜೊತೆ ಇರೋದೇ ನಾನು ತುಂಬ ಇಷ್ಟಪಡ್ತೀನಿ. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಅದಾದಮೇಲೆ ಈವ್ನಿಂಗಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಉದ್ದಿನ ವಡೆ ಜೊತೆ ಒಂದು ಸೂಪರಾಗಿರೋ ಬೇಳೆ ಸಾಂಬಾರ್ ಮಾಡ್ತಾಯಿದ್ದೀನಿ, ಜೊತೆಗೆ ಚಟ್ನಿನೂ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನನ್ನ ಚಾನಲ್ ನೋಡ್ತಾ ಇದ್ದವ್ರು ಗೊತ್ತಿರುತ್ತೆ, ಸಿಂಪಲ್ ಚಟ್ನಿ ಅಷ್ಟೇ, ಕೊಕೊನಟ್ ಚಟ್ನಿ. ಸೊ ಈ ಬೇಳೆ ಸಾಂಬಾರಿಗೆ ಸ್ವಲ್ಪ ಬೇಳೆ ತೊಗೊಂಡು ಕುಕ್ಕರಲ್ಲಿ ಒಂದು 4 whistles ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲಾಗೆ ನಾನು ಒಂದು ಇದರಲ್ಲಿ ಪ್ಯಾನಲ್ಲಿ ಸ್ವಲ್ಪ 1 spoon ಎಣ್ಣೆ ಹಾಕ್ಕೊಂಡು 1 spoon ಕಡಲೆಬೇಳೆ, 1 spoon ಉದ್ದಿನ ಬೇಳೆ, 1/2 teaspoon ಜೀರಿಗೆ, ಆಮೇಲೆ 1/2 teaspoon ಪೆಪ್ಪರ್, ಆಮೇಲೆ 3 spoon ಇದು ತೊಗೊಂಡಿದ್ದೀನಿ ಧನಿಯಾ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಮೀಡಿಯಮ್ ಒಲೆ ಉರಿಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಒಂದು 6 ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಡೋಣ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮಿಕ್ಸ್ ಫ್ರೈ ಮಾಡಿಬಿಟ್ಟು ಅದನ್ನು ಆಗಿ ರೂಮ್ ಟೆಂಪ್ರೇಚರ್ಗೆ ಇಟ್ಬಿಡೋಣ. ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹುಳಿನ ನೆನೆ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡೋಣ, ಪೌಡರ್ ಮಾಡ್ಕೊಂಬಿಡೋಣ, ಪೇಸ್ಟ್ ಅಲ್ಲ. ಸೊ ನೀರು ಹಾಕದೆ ಪೌಡರ್ ಮಾಡಿ. ಇವಾಗ ಪೌಡರ್ ರೆಡಿ ಆಯಿತು. ಒಂದೇ ಒಂದು ಸುತ್ತ ಸುತ್ತಿದ್ರೆ ಸಾಕು, ತುಂಬ ಸೂಪರಾಗಿದೆ ಈ ಮಿಕ್ಸಿ ಜಾರು. ಸೊ ಈ ಥರ ಸ್ಪೈಸಸ್ಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬ್ಲೇಡ್ ಅಂತೂ ಅಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಬೇಕಿದ್ದವ್ರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡಾಯಿತು, ಪೌಡರು ರೆಡಿ ಆಯಿತು. ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ.
ಸೊ ಇದಕ್ಕೆ ಒಗ್ಗರಣೆ ಕೊಡೋಣ. ಈ ರೀತಿ ವಡೆಗೆ ನೀವು ಸಾಂಬಾರು ಮಾಡ್ಕೊಂಡು ತಿಂದರೆ ಇದು ಅಟ್ಲೀಸ್ಟ್ ಡಿನ್ನರ್ ರೆಸಿಪಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಕೂಡ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಎಣ್ಣೆ ಸ್ವಲ್ಪ ಕಾದಮೇಲೆ ಬರೀ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡ್ತಾಯಿಲ್ಲ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್, ಸೊ ಸಾಲ್ಟ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದರೆ ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಮುಚ್ಚಲ ಹಾಕಿ ಇಟ್ಬಿಡಿ, ಅದು ಚೆನ್ನಾಗಿ ಫ್ರೈ ಆಗಲಿ. ಸೊ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗಬೇಕು, ಇಲ್ಲಂದರೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಸೊ ಅದು ನೀಟಾಗಿ ಇವಾಗ ಫ್ರೈ ಆಗಿರುತ್ತೆ, ಒಂದು 5 to 6 minutes ನೆನ್ಸ್ ಬಿಟ್ಟು ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಬೇಳೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಸೊ ಕುಕ್ಕರ್ ಸಮೇತ ಫುಲ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ. ಸೊ ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ವಾಟರ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ 1/4 teaspoon ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಕುದಿಯೋಕ್ಕೆ ಬಿಟ್ಬಿಡಿ. ಅದ್ರ ಜೊತೆಗೆ ಹುಣಸೆ ಹುಳಿ ನಾವು ನೆನೆಸಿ ಹಾಕ್ಕೊಂಡಿದ್ವಲ್ಲ ಅದನ್ನು ತೊಗೊಂಡ್ಬಿಟ್ಟು ಅದರದ್ದು ಜ್ಯೂಸ್ನ ಸ್ವಲ್ಪ ಹಿಂಡಿ ಬಿಟ್ಬಿಟ್ಟು ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಆ ಹುಣಸೆ ಹುಳಿ ಆ ಬೇಳೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು, ಒಂದಕ್ಕೊಂದಕ್ಕೆ ಚೆನ್ನಾಗಿ ಮಿಕ್ಸ್ ಆದರೆ ಇದು ವಡೆಗೆ ಇಡ್ಲಿಗೆ ಸೂಪರಾಗಿರುತ್ತೆ. ಈ ಸಾಂಬಾರು ಯಾವಾಗ ಬೇಕಾದ್ರೂ ರೆಡಿ ಮಾಡ್ಕೋಬೋದು ನೀವು. ಸೊ ಕುದಿಯೋಕ್ಕೆ ಒಂದು ಮುಚ್ಚಳ ಹಾಕಿ ಇಟ್ಬಿಡ್ತೀನಿ, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಕುದಿ ಬಂದಿರುತ್ತೆ. ಸೊ ಈ ಸ್ಟೇಜಲ್ಲಿದೆ. ನೀರು ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ನೀರು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ನೀರಾಗಿ ಬೇಕೋ ಇಲ್ಲ ರಸಮ್ ಥರ ಮಾಡ್ಕೋಬೋದು, ಇದು ತುಂಬ ಟೇಸ್ಟಾಗಿರುತ್ತೆ. ನಾನು ಸಾಂಬಾರು ರೀತಿ ಮಾಡೋದ್ರಿಂದ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇಳಿಸ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೊಂದು ನಾರ್ಮಲ್ ಒಗ್ಗರಣೆ ಬಿಟ್ಬಿಡೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಹಾಗೆ ಬಿಟ್ಬಿಡೋಣ. ಮೀಡಿಯಮ್ ಒಲೆ ಉರಿಯಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ 1/4 teaspoon, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಬೇಕು ಅಂದರೆ ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ. ಹಿಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಬೇಳೆ ಸಾಂಬಾರ್ಗೆ ಹಿಂಗೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು, ಗ್ಯಾಸ್ಟಿಕ್ ಬರದೇ ಇರೋ ಥರ ತಡೆಯುತ್ತೆ ಅದು. ಸೊ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ, ಇವಾಗ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನಾನು ನೆನೆ ಹಾಕಿಟ್ಟಿರೋ ಉದ್ದಿನ ಬೇಳೆನ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ರುಬ್ಬಿದ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಕೈಯಲ್ಲಿ ನೀರು ತೊಗೊಂಡು ಸೊ ಈ ರೀತಿ ಅಂಟಬಾರ್ದು, ನೀವು ಹಿಟ್ಟನ್ನ ತೊಗೊಂಡ್ರೆ ಕೈಯಲ್ಲಿ ಅಂಟಬಾರ್ದು, ಆ ಥರ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಸೊ ನೋಡಿ, ಪೇಸ್ಟ್ ನೀರು ಹಾಕಿದೆ, ಚೂರು ಬೇಕು ಬೇಕಾದಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಈರುಳ್ಳಿ, ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಕೂಡ ಹಾಕ್ಕೋಬೋದು. ಬರೀ ವಡೆ ತಿಂತಾ ಇದ್ದೀರಂದರೆ ಆ ರೀತಿ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಸಾಂಬಾರು ಚಟ್ನಿ ಜೊತೆ ತಿನ್ನೋದ್ರಿಂದ ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ತೀನಿ, ಯಾಕಂದರೆ ಆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಕ್ರಿಸ್ಪಿನೆಸ್ ಸಿಗುತ್ತೆ, ಒಂಥರ ಆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ವಡೆಯಲ್ಲಿ. ಸೊ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ವಡೆಗೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಎಣ್ಣೆ ಕವರ್ ತೊಗೊಂಡು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಈ ರೀತಿ ಒಂದು ಸೈಜ್, ಈ ಸೈಜಲ್ಲಿ ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಸೈಜಿಗೆ ಸ್ವಲ್ಪ ತೊಗೊಂಡು ಒಂಚೂರು ಸೈಜ್ ಥರ ಮಾಡ್ಕೊ, ಇಲ್ಲ ಹಾಗೆ ಕೂಡ ನೀವು ಕೈಯಲ್ಲಿ ಕೂಡ ಹಿಂಗೆ ತೆಗೆದು ಬಿಟ್ಕೋಬೋದು, ಬಟ್ ಈಸಿ ವೇಯಲ್ಲಿ ಈ ರೀತಿ ಮಾಡಿಕೊಂಡು ಹಾಗೆ ಅದನ್ನು ತೊಗೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಮುಗ್ದೋಯ್ತು ಅಷ್ಟೇ. ಸೊ ಸೂಪರಾಗಿರೋ ವಡೆ ರೆಡಿ ಆಗುತ್ತೆ. ಎರಡು ಕಡೆಯೂ ಈ ರೀತಿ ಈ ಕಂದು ಬಣ್ಣಕ್ಕೆ ತಿರುಗಬೇಕು, ಆವಾಗ ಇನ್ನೂ ಕ್ರಿಸ್ಪಿಯಾಗಿ ಸಿಗುತ್ತೆ. ಸೊ ಬಿಸಿ ಬಿಸಿ ಇರಬೇಕಾದಾಗಲೇ ಸಾಂಬಾರು ಜೊತೆ ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಸೊ ಸಾಂಬಾರು ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು, ವಡೆನೂ ರೆಡಿ ಆಯಿತು. ಸೊ ಇನ್ನೇನು ಈವ್ನಿಂಗ್ ಸ್ನ್ಯಾಕ್ಸು ತಿನ್ಬಿಟ್ರೆ, ಇದು ಈವ್ನಿಂಗ್ ಸ್ನ್ಯಾಕ್ಸಾಗೂ ತಿನ್ಬೋದು, ಡಿನ್ನರಾಗೂ ಇಟ್ಕೋಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ನೀವು ಡಿಫ್ರೆಂಟಾಗಿ ತಿನ್ಕೋಬೋದು. ಸೊ ಇನ್ನೇನು ನಾನು ತಡ ಮಾಡಿದೆ, ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಇವತ್ತಿನ ದಿನಾನ ಹೀಗೆ ಕಳೀತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಇದನ್ನು ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದು ನಂಗೆ ಕಮೆಂಟ್ಸಲ್ಲಿ ಹೇಗೆ. ಸೊ ಹೀಗೆ ವಿಡಿಯೋನ ಬಿಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.